ಸಚಿವರು ಕಂದಾಯ ಸಚಿವರು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವೈಸ್ ಚೇರ್ಮನ್ ಅವರು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾವಿಬ್ಬರು ಚರ್ಚೆ ಮಾಡಿದ್ದೀವಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಮತ್ತು ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣಾ ಅಧಿಕಾರಿಗಳು ಅವರೆಲ್ಲರ ಜೊತೆ ಸಮಗ್ರವಾಗಿ ಚರ್ಚೆ ಮಾಡಿ ಈಗಾಗಲೇ ಮಾನ್ಯ ಸಚಿವರು ಹೇಳಿರುವಂತ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀವಿ ಇದರ ಜೊತೆಗೆ ಇವತ್ತು ಕೇಂದ್ರ ಆರೋಗ್ಯ ಸಚಿವಾಲಯ ಏನು ಮಾರ್ಗಸೂಚಿ ಕೊಟ್ಟಿದೆ ಅದರಂತೆನೆ ನಾವು ಏರ್ಪೋರ್ಟ್ಸ್ ನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಅದರಲ್ಲಿ ಬೆಂಗಳೂರಲ್ಲಿ ಮತ್ತು ಮಂಗಳೂರಿನಲ್ಲಿ ರ್ಯಾಂಡಮ್ ಆಗಿ 2% ಅದನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ರೀತಿ ಟೆಸ್ಟ್ ಮಾಡಿ ಯಾರು ಸಿಂಪ್ಟೊಮ್ಯಾಟಿಕ್ ಇರ್ತಾರೆ ರೋಗದ ಲಕ್ಷಣಗಳು ಕಂಡುಬಂದ್ರೆ ಅವರನ್ನ ಕ್ವಾರಂಟೈನ್ ಮಾಡುವಂತದ್ದು ಅವರನ್ನ ಅವರಿಗೆ ಟೆಸ್ಟ್ ಮಾಡುವಂತದ್ದು ಕ್ವಾರಂಟೈನ್ ಮಾಡಲಿಕ್ಕೆ ಆ 2 ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಈಗಾಗಲೇ ಸಚಿವರು ತಿಳಿಸಿರೋ ಹಾಗೆ ಬೌರಿಂಗ್ ಆಸ್ಪತ್ರೆ ಮತ್ತು ವೆನ್ಲಾಕ್ ಆಸ್ಪತ್ರೆ ಮಂಗಳೂರಿನಲ್ಲಿ ಬೌರಿಂಗ್ ಬೆಂಗಳೂರಿನಲ್ಲಿ ಈಗ 2 ಆಸ್ಪತ್ರೆಗಳನ್ನು ಅದಕ್ಕೆ ನಿಯೋಗ ಮಾಡಿದ್ದೇವೆ ಇದಾದ ಮೇಲೆ ಪಾಸಿಟಿವ್ ಯಾರಿಗೆಲ್ಲ ಪಾಸಿಟಿವ್ ಬಂದಿರುತ್ತೆ ಅದು ಸಿಟಿ ವ್ಯಾಲ್ಯೂ 25 ಕ್ಕಿಂತ ಕಡಿಮೆ ಇರತಕ್ಕಂತ ಎಲ್ಲ ಪ್ರಕರಣಗಳಲ್ಲಿ ನಾವು ಅದನ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ ಗೆ ಕಳಿಸ್ತೀವಿ ಜಿನೋಮಿಕ್ ಸೀಕ್ವೆನ್ಸ್ ಗೆ ಕಳಿಸಿ ನಾವು ಯಾವ ರೀತಿ ಅದು BF7 ಆ ಯಾವ ಉಪತಳಿ ಯಾವ ಸಬ್ ವೇರಿಯಂಟ್ ಇದು ಸಬ್ ಲೀನಿಯೇಜ್ ಏನು ಇದನ್ನೆಲ್ಲ ಕೂಡ ತಿಳ್ಕೊಳ್ತೀವಿ ಮತ್ತು ಬಹಳ ಮುಖ್ಯವಾಗಿರೋ ಇನ್ನೊಂದು ಅಂಶ ನಾವು ಮಾಡಬೇಕಾಗಿರುವಂಥದ್ದು ಬೂಸ್ಟರ್ ಡೋಸ್ ಅನ್ನು ಹೆಚ್ಚಿನ ಜನರಿಗೆ ಕೊಡುವಂಥದ್ದು ಈಗ 21% ಏನಿದೆ ಇದನ್ನು ಆದಷ್ಟು ಶೀಘ್ರದಲ್ಲಿ 50% ಆದರೂ ಕೂಡ ನಾವು ಮಾಡಲಿಕ್ಕೆ ಎಲ್ಲ ರೀತಿಯ ಜಿಲ್ಲಾ ಮಟ್ಟದ ಏನು ಇವತ್ತು ತಂಡಗಳನ್ನಾಗಿ ಅಥವಾ ತಾಂತ್ರಿಕ ಇವತ್ತು ಟೆಕ್ನಿಕಲ್ ಕಮಿಟೀಸ್ ಅಂತ ಮಾಡಿದ್ದಾರೆ ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಜಿಲ್ಲಾಧಿಕಾರಿಗಳ ಒಂದು ಸುಪರ್ದಿಯಲ್ಲಿ ಇವತ್ತೆಲ್ಲ ಕೂಡ ಇದು ನಿರ್ವಹಿಸುವಂಥದ್ದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಮಟ್ಟದಲ್ಲಿವರೆಗೂ ಕೂಡ ನಾವು ಅನೇಕ ಲಸಿಕಾ ಕೇಂದ್ರಗಳನ್ನು ತೆಗಿತೇವೆ ಆ ಲಸಿಕಾ ಕೇಂದ್ರಗಳಲ್ಲಿ ನಮ್ಮ ಜನರು ಲಸಿಕೆಯನ್ನು ತೆಗೆದುಕೋಬೇಕು ಇದು ಬಹಳ ಮುಖ್ಯವಾಗಿ ನಾವು ನೋಡ್ಕೊಳ್ಳುವಂಥದ್ದು